ಜೈ ಶ್ರೀರಾಮ್ ಮಕ್ಕಳೇ, ಎಲ್ಲರೂ ಆರೋಗ್ಯವಾಗಿದ್ದೀರಲ್ಲ? ಕಳೆದ ವಾರ ಕನ್ನಡ ವ್ಯಾಕರಣವನ್ನು ಗಮನಿಸಿದ್ದೇವೆ. ಹಾಗೆ ಈ ವಾರ ಸಿರಿಗನ್ನಡ ಪಠ್ಯಪುಸ್ತಕದ ಪ್ರಥಮ ಪಾಠವನ್ನು ಪ್ರಾರಂಭ ಮಾಡುವ ಗದ್ಯ ಭಾಗ ಒಂದು. ಇದು ಜನಪದ ಕತೆ ಅಂತ ಕೊಟ್ಟಿದ್ದಾರೆ. ಯಾವುದೇ ಲೇಖಕರು ಬರೆದಂತಹ ಕತೆ ಅಲ್ಲ. ಇದರೊಳಗೆ ಒಂದು ಜೀವನ ಮೌಲ್ಯ ಅಡಗಿದೆ. ಈ ಪಾಠ ಸಾಲು ಸಂಪಿಗೆ ಎಂಬ ಲೇಖನದಿಂದ ಆರಿಸಿಕೊಂಡಂತಹ ಜನಪದ ಕಥೆ. ಸಂಪಾದಕರು ಪ್ರೊಫೆಸರ್ ಕಾಳೇಗೌಡ ನಾಗವಾರ, ಜಿವಿ ಆನಂದಮೂರ್ತಿ. ನಾವು ಒಬ್ಬೊಬ್ಬರಾದರೆ ನಮ್ಮನ್ನು ಯಾರಾದರೂ ಸೋಲಿಸ್ಬೋದು, ಆದರೆ ಒಗ್ಗಟ್ಟಾಗಿದ್ದರೆ ಯಾರೇ ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ಒಳ್ಳೆಯ ಮೌಲ್ಯವನ್ನು ಕೊಡುವಂತಹ, ಜೀವನ ಮೌಲ್ಯವನ್ನು ಕೊಡುವಂತಹ ಒಂದು ಕತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಮ್ಮ ನಡುವೆ ಇರುವ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗುತ್ತದೆ ಎಂಬ ಆಶಯದೊಂದಿಗೆ ಪಾಠವನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಹಳ್ಳಿ, ಅಲ್ಲಿ ಒಬ್ಬ ರೈತನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವೂ ಇತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು. ಅಂದರೆ ಇಟ್ಟದ್ದಲ್ಲ, ಅಲ್ಲಿ ಮರದ ಅಡಿಯಲ್ಲಿ ಕಲ್ಲು ಇತ್ತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು. ಹಕ್ಕಿಗಳೆಲ್ಲ ಬಂದು ಆ ಮರದ ಮೇಲೆ ಕೂತ್ಕೊಳ್ತಾ ಇದ್ದೆವು. ಅಲ್ಲಿ ಕಲ್ಲಿದೆ ಅಂತೇಳಿ ಅವುಗಳು ಹಿಕ್ಕೆ ಹಾಕ್ತಾ ಇದ್ದದಲ್ಲ. ಹಿಕ್ಕೆ ಅಂದರೆ ಮಲವಿಸರ್ಜನೆ. ಹಕ್ಕಿಗಳ ಮಲವಿಸರ್ಜನೆಗೆ ಹಿಕ್ಕೆ ಅಂತೇಳಿ ಹೇಳ್ತಾರೆ. ಹಾಗೆ ಈ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಭಸ್ಮ ಲೇಪನ ಮಾಡಿದ ಹಾಗೆ ಕಾಣ್ತಾ ಇತ್ತಂತೆ. ವಿಭೂತಿ ಅಂದರೆ ಭಸ್ಮ ಲೇಪನ, ಭಸ್ಮ. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ನೋಡಿ ಎಷ್ಟು ಒಂದು ಸಂಬಂಧ ನೋಡಿ. ಅಲ್ಲಿ ಇದ್ದದ್ದು ಬೇವಿನ ಮರ, ಕೆಳಗೆ ಇದ್ದದ್ದು ಕಲ್ಲು, ಭಸ್ಮಲೇಪನ ಆಗಿದ್ದ ಕಾರಣ ಅದು ಅಮ್ಮನ ಕಲ್ಲು, ಅಮ್ಮನ ಕಲ್ಲಿನ ಹತ್ರ ಇದ್ದ ಮರ ಅಮ್ಮನ ಮರ. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ನೋಡಿ, ಅವುಗಳಲ್ಲಿ ಒಂದು ಬೇಡದ ಯೋಚನೆ ಮನಸ್ಸಿನೊಳಗೆ ಹೋಯಿತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು ಸುಮ್ಮನೆ ಇರ್ತದಾ? ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಅವುಗಳಿಗೆ ಎರಡಕ್ಕೂ ಗೊತ್ತಿಲ್ಲ, ಕಲ್ಲು ಮೊದಲ ಮರ ಮೊದಲ ಅಂತ. ಕಲ್ಲಿನ ಹತ್ತಿರ ಮರ ಇದೆ, ಮರದ ಹತ್ತಿರ ಕಲ್ಲಿದೆ, ಆದರೆ ಅವುಗಳಲ್ಲಿ ಬೇಡದ ಒಂದು ತಲೆಹರಟ ಯೋಚನೆ ಬಂತು. ಹೀಗೆ ಎರಡೂ ಜಗಳ ಮಾಡಿದವು. ಸಂತೋಷದಿಂದ ಇದ್ದಂತಹ ಅಮ್ಮನ ಕಲ್ಲು ಅಮ್ಮನ ಮರ ಈಗ ಜಗಳ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಮರಕ್ಕೆ ಹೋಗ್ಲಿಕ್ಕಾಗುವುದಿಲ್ಲ, ಯಾಕೆ ಹೇಳಿ? ಅದು ಭೂಮಿಯನ್ನು
ಅದರ ಬೇರುಗಟ್ಟಿ ಹಿಡ್ಕೊಂಡಿದೆ. ಹಾಗಾಗಿ ಕಲ್ಲೇ ಅಲ್ಲಿಂದ ನಾನೇ ಆಚೆ ಹೋಗಿಬಿಡ್ತೀನಿ ಅಂತ ಹೋಯ್ತಂತೆ. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು, ಕಲ್ಲು ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ. ನಾನಿಲ್ಲ ಅಂತ ಹೇಳಿದರೆ ಮರವನ್ನು ಕಡಿತಾರೆ, ಯಾಕೆ ಅಮ್ಮನ ಕಲ್ಲು ಅಲ್ಲಿಲ್ಲ, ಅದರಲ್ಲಿ ಶಕ್ತಿ ಕಡಿಮೆ ಆಗಿದೆ ಆ ಮರದಲ್ಲಿ ಅಂತ ಹೇಳಿ ಆ ಮರವನ್ನು ಕಡಿದು ಹಾಕ್ತಾರೆ ಅಂತ. ಆದರೆ ಮರ ಯೋಚನೆ ಮಾಡ್ತದೇನು, ನನ್ನ ಹತ್ತಿರ ಕಲ್ಲು ಇಲ್ಲ, ಹಾಗಾಗಿ ಆ ಕಲ್ಲಿಗೆ ಇನ್ನು ಯಾರು ಕೂಡ ಗೌರವ ಕೊಡೋದಿಲ್ಲ, ಹಾಗಾಗಿ ಕಲ್ಲನ್ನು ಒಡೆದು ಹಾಕ್ತಾರೆ ಅಂತ ಇದು ಯೋಚನೆ ಮಾಡಿತು. ಮರ ಮತ್ತು ಕಲ್ಲು ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಓಡಿಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಯಾಕೆ ನೇಗಿಲಿಗೆ ಕಟ್ಟೋದು, ನೇಗಿಲಿಗೆ ಕಟ್ಟಿದಾಗ ನೇಗಿಲು ಭಾರ ಆಗ್ತದೆ, ಅದನ್ನು ಎಳೆಯುವಾಗ ನೇಗಿಲಿನ ಮೊನೆ ಆ ಚೂಪಾದ ಮೊನೆ ಭೂಮಿಯನ್ನು ಬಗೀತದೆ, ಆಗ ನೆಲ ಉಳುಮಾಗ್ತದೆ ಅಲ್ವಾ. ಹೀಗೆ ಈ ಕಲ್ಲನ್ನು ನೇಗಿಲಿಗೆ ಕಟ್ಟಿ ಎಳೆಯುವ ಅಂಥೇಳಿ ಯೋಚನೆ ಮಾಡಿದ ರೈತ. ಈಗ ಏನಾಯಿತು, ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ನಾನು ಬರಲಾ ಎಂದು ಬೇವಿನವರವನ್ನು ಕೇಳಿತು. ಮರ ಏನು ಹೇಳ್ತದೆ, ಬೇಗ ಬಾ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ಒಬ್ಬರನ್ನು ಒಬ್ಬರು ಆಶ್ರಯಿಸಿದರೆ ಅಲ್ಲಿ ಶಕ್ತಿ ಜಾಸ್ತಿ ಆಗ್ತದೆ ಅಂತ ಇವುಗಳಿಗೆ ಒಂದು ಸಲ ಬೇರೆ ಬೇರೆ ಆದಾಗ ಗೊತ್ತಾಯಿತು. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬಂದು, ಯಪ್ಪಾ ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ರೈತ ಬಂದು ನೋಡುವಾಗ ಕಲ್ಲು ಬೇರೆ ಕಡೆ ಇತ್ತು, ಮರ ಬೇರೆ ಕಡೆ ಇತ್ತು. ಪುನಃ ಕೆಲಸದವರು ಬಂದು ನೋಡುವಾಗ ಕಲ್ಲು ಮತ್ತು ಮರ ಒಟ್ಟಾಗಿ ಉಂಟು. ಈಗ ಅದಕ್ಕೋಸ್ಕರ ಅವರಿಗೆ ಗೌರವ ಉಂಟಾದದ್ದು. ಹಾಗಾಗಿ ಒಗ್ಗಟ್ಟು ಇದ್ದಲ್ಲಿ ಯಾವಾಗಲೂ ಜಗಳ ಇರುವುದಿಲ್ಲ ಅಥವಾ ಇನ್ನೊಬ್ಬರು ಬಂದು ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರ ಜಗಳ ಮೂರನೆಯವನಿಗೆ ಆದಾಯ ಅಂತ ಒಂದು ಗಾದೆ ಉಂಟು ಅಲ್ವಾ. ಹಾಗೆ ಆಗಬಾರ್ದು. ನಾವು ಕೂಡ ನಮ್ಮ ಮನೆಯಲ್ಲಿ ಒಗ್ಗಟ್ಟಿನಿಂದ ಇದ್ದು ಅಥವಾ ಪರಿಸರದಲ್ಲಿ ನೆರೆ ಕರೆಯವರ ಜೊತೆ ಒಗ್ಗಟ್ಟಲ್ಲಿದ್ದು ನಮ್ಮ ಮನೆ ನಮ್ಮ ಪ್ರದೇಶವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳೋಣ ಅಂತ ಹೇಳುವ ಉತ್ತಮವಾದಂತಹ ಚಿಂತನೆ ಈ ಪಾಠದಲ್ಲಿ ಅಡಗಿದೆ ಅಲ್ಲ ಮಕ್ಕಳೇ. ಮುಂದೆ ಪದಗಳ ಅರ್ಥ ಗಮನಿಸಿ. ಕಂಟಕ ಕೇಡು ಅಥವಾ ವಿಪತ್ತು, ಜಗಳ ಕಲಹ, ಜಂಬ ಗರ್ವ ಅಥವಾ ಒಣ ಆಡಂಬರ, ನೇಗಿಲು ಭೂಮಿಯನ್ನು ಉಳುವಂತಹ ಸಾಧನ, ರೈತ ಬೇಸಾಯ ಮಾಡುವವನು ನಿಮಗೆ ಗೊತ್ತೇ ಇದೆ, ವಿಭೂತಿ
ಭಸ್ಮ ಅಥವಾ ಬೂದಿ. ಹಿಕ್ಕೆ ಹಕ್ಕಿಗಳ ಮಲ. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತ್ತು. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಜಂಬದಿಂದ ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗೆ ಇರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಎಂದು ಅಮ್ಮನ ಕಲ್ಲಿಗೆ ಹೇಳಿತು. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಜಂಬದಿಂದ ಅಮ್ಮನ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಜನ ಕರೆಯುತ್ತಾರೆ ಎಂದು ಬೇವಿನ ಮರಕ್ಕೆ ಹೇಳಿತು. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನಾಳೆ ಕಡಿಸಿ, ನೇಗಿಲು ಚಕ್ರ ಮಾಡಿಸಿ, ಬೇವಿನ ಮರದಿಂದ ದೂರ ಇದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದನು. ನಾಲ್ಕು, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದರು? ರೈತನ ಮಾತನ್ನು ಕೇಳಿದ ಕಲ್ಲು ಮತ್ತು ಮರವು ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಇದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಬಂದು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಸ್ನೇಹಿತರಾದರು. ಹೀಗೆ ಮುಂದೆ ಬಿಟ್ಟ ಪದ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು, ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಎಂದು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಅಲ್ವಾ? ಇದು ಅಮ್ಮನ ಮರ, ಡ್ಯಾಶ್ ಬೇಡ ಎಂದು ಹೊರಟು ಹೋದರು, ಕಡಿಯುವುದು ಬೇಡ ಅಲ್ವಾ? ನಾಲ್ಕು, ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು, ಒಡೆಯುವುದು ಬೇಡ ಅಲ್ವಾ? ಕಡಿಯುವುದು ಬೇಡ ಅಂತ ಅಮ್ಮನ ಮರವನ್ನು ಹೇಳಿದರೆ ಕಲ್ಲನ್ನು ಒಡೆಯುವುದು ಬೇಡ ಅಂತಲೇ ಹೇಳ್ತಾರೆ. ಐದು, ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಸುಖವಾಗಿ ಡ್ಯಾಶ್ ಇರಬಹುದು, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಇಷ್ಟು ಪಾಠದ ಕ್ರಮ. ಮುಂದೆ ವ್ಯಾಕರಣ, ಮುಂದೆ ಮಾಡಿದ್ದೇನೆ ಇದನ್ನು. ಸರಿ ಮಕ್ಕಳೇ, ಧನ್ಯವಾದ.